ವಿಜಯ್ ಕುಮಾರ್ ಇದು ನೆನ್ನೆನೇ ಆಗಬೇಕಾಗಿತ್ತು ಇವ್ರದು ಕೂಡ ಏನೋ ಅದು ನೆನ್ನೆ ಪಟ್ಟಿನಲ್ಲಿ ಬರಲಿಲ್ಲ ಈ ವಿಜಯ್ ಕುಮಾರ್ ಒಬ್ಬ ಪ್ರತಿಭಾವಂತ ನಟ ಇನ್ನು ಚಿಕ್ಕ ವಯಸ್ಸು 38 ವಯಸ್ಸು ಕಡೂರು ತಾಲೂಕಿನವರು ಪಂಚನಹಳ್ಳಿ ಅಂತ ಒಂದು ಹಳ್ಳಿನಲ್ಲಿ ಹುಟ್ಟಿದಂಥವರು ಅಲ್ಲಿಂದ ಬಂದು ಬಿ ಇ ಓದ್ಕೊಂಡು ಬಿ ಇ ಗ್ರ್ಯಾಜುಯೇಟ್ ಆಗಿ ಮೇಷ್ಟ್ರಾಗಿ ಮೇಷ್ಟ್ರ ಕೆಲಸ ಮುಂದುವರಿಸ್ತೇನೆ ಕಲೆಯಲ್ಲಿ ಆಸಕ್ತಿ ಇದ್ದರಿಂದ ಅವರು ಅವರು ಕಲಾ ಪೋಷಣೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದರು ಮೂಲತಃ ರಂಗಭೂಮಿ ನಟರು ಅವರು ಆಮೇಲೆ ಕಿರುತೆರೆ ಚಲನಚಿತ್ರ ಕಿರುಚಿತ್ರಗಳು ಇವರಲ್ಲೆಲ್ಲ ಅಭಿನಯ ಮಾಡಿದರು ಸಂಚಾರಿ ಥಿಯೇಟರ್ಗಳಲ್ಲಿ ಅಭಿನಯಿಸ್ತಾ ಇದ್ರು ಅದಕ್ಕೆ ಅವರಿಗೆ ಸಂಚಾರಿ ವಿಜಯ್ ಅಂತಲೇ ಕರೀತಾ ಇದ್ರು ಸಂಚಾರಿ ವಿಜಯ್ ಅಂತ ಕರೀತಾ ಇದ್ರು ಸಂಚಾರಿ ಥಿಯೇಟರ್ಗಳಲ್ಲಿ ಅಭಿನಯ ಮಾಡ್ತಾ ಇದ್ದವರಿಂದ ಸಂಚಾರಿ ವಿಜಯ್ ಅಂತ ಕರೀತಾರೆ ನಾನು ಇವ್ರ ಸಿನಿಮಾಗಳನ್ನು ನೋಡಿಲ್ಲ ನಾನು ನಾನು ಅವಳಲ್ಲ ಅವನಲ್ಲ ಅವಳು ನಾನು ಅವನಲ್ಲ ಅವಳು ಅಂತ ಚಿತ್ರ ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ಸಿನಿಮಾ ನೋಡಲಿಲ್ಲ ನೀವು ನೋಡಿದ್ದೀರಾ ನೋಡಿಲ್ಲ ನಂತರನೇ ನೀವು ನನಗೆ ಕಾಣಿಸುತ್ತೆ ನಾನು ನೋಡಿಲ್ಲ ಬಟ್ ಭಾಳ ಚೆನ್ನಾಗಿ ಅಭಿನಯ ಮಾಡಿದ್ರು ಯಾಕಂದರೆ ಹೌದಾ ಯಾಕಂದರೆ ಮಂಗಳಮುಖಿಯರ ಅಭಿನಯ ಮಾಡೋದಿದೆಯಲ್ಲ ಭಾರಿ ಕಷ್ಟದ ಕೆಲಸ ಅದು ಮಾಡೋದು ಯಾರು ಅಭಿನಯ ಪರಿಣಿತಿ ಇರ್ತದೆ ಅಥವಾ ಅವರ ಎಲ್ಲ ಹಾವಭಾವಗಳನ್ನು ಅವರ ಬದುಕನ್ನು ಯಾರು ಹತ್ತಿರದಿಂದ ನೋಡಿರ್ತಾರೆ ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ ಆಗ್ತದೆ ಮಂಗಳಮುಖಿ ನಟನೆ ಮಾಡೋಕ್ಕಾಗ್ತದ ಮಂಗಳಮುಖಿಯರ ಥರ ಅಭಿನಯ ಮಾಡೋದಿದೆಯಲ್ಲ ಭಾರಿ ಕಷ್ಟದ ಕೆಲಸ ಆದರೆ ಇವರು ಭಾಳ ಚೆನ್ನಾಗಿ ಅಭಿನಯಿಸಿದರು ಅಂತೇಳಿ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಗ್ತದೆ ರಾಷ್ಟ್ರ ಪ್ರಶಸ್ತಿ ಆ ಚಿತ್ರಕ್ಕೆ ಇವರಿಗೆ ಬಂದಿತ್ತು ಆಮೇಲೆ ಹರಿವು ಚಿತ್ರಕ್ಕೂ ಕೂಡ ಅತ್ಯುತ್ತಮ ಕನ್ನಡ ಪ್ರಾದೇಶಿಕ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಆಮೇಲೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಲಾಕ್ಡೌನ್ ಸಂದರ್ಭದಲ್ಲಿ ಮಾನವೀಯತೆಯನ್ನು ಮೆರೆದಿದ್ದರು ಯಾರು ಸಂತ್ರಸ್ತರಿದ್ದಾರೆ ಕೊರೋನಾ ರೋಗದಿಂದ ತುತ್ತಾಗಿದ್ದಂಥ ಜನರಿಗೆ ಅವರಿಗೆ ಬಹಳಷ್ಟು ಅವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದರು ಕಷ್ಟದಲ್ಲಿರೋರಿಗೆ ಸ್ಪಂದಿಸ್ತಕ್ಕಂಥ ಮನೋಭಾವ ಇದೆಯಲ್ಲ ಅದು ಬಹಳ ಮುಖ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅದಿರಬೇಕಾಗ್ತದೆ ಆ ಕೆಲಸವನ್ನು ಅವರು ಮಾಡಿದರು ಸೊ ಅವರು ಇನ್ನೂ ಭಾಳ ವರ್ಷ ಕನ್ನಡ ಚಲನಚಿತ್ರರಂಗದಲ್ಲಿ ಇರಬೇಕಾಗಿತ್ತು ನಮ್ಮೊಡನೆ ಇರಬೇಕಾಗಿತ್ತು ಅವರಿಂದ ಅನೇಕ ನಿರೀಕ್ಷೆಗಳಿದ್ದವು ಆದರೆ ಅವರು ಪಾಪ ಆಕ್ಸಿಡೆಂಟ್ನಲ್ಲಿ ಕಾಲುವಾದರು ಅವರು ಇಷ್ಟು ಜಲ್ದಿ ಸಾಯ್ತಾರೆ ಅಂತ ಯಾರೂ ತಿಳ್ಕೊಂಡಿರಲಿಲ್ಲ ಅವರೀಗ ನಮ್ಮನ್ನು ಅಗಲಿದ್ದಾರೆ ಅಂತ ಒಬ್ಬ ಪ್ರತಿಭಾವಂತ ನಟ ಅವರು ನಿಧನದಿಂದ ಕನ್ನಡ ಚಲನಚಿತ್ರರಂಗ ಬಡವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವನ್ನು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಸ್ವಾಮಿಯವರು ಬಂಡೆಪ್ಪ ಅವರು